ಜಾರಕಿಹೊಳಿ ಕುಟುಂಬದಲ್ಲಿ ಈಗಾಗಲೇ ನಾಲ್ಕು ಜನ ಸಹೋದರರು ರಾಜಕಾರಣದಲ್ಲಿ ಇದ್ದು ನಾನು ರಾಜಕಾರಣಕ್ಕೆ ಎಂಟ್ರಿ ಕೊಡುತ್ತೇನೆ ಎನ್ನುವುದು ಗಾಳಿ ಮಾತಾಗಿದೆ ಎಂದು ಭೀಮಸಿ ಜಾರಕಿಹೊಳಿ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ರುಪಿನಾಳ್ ಗ್ರಾಮದಲ್ಲಿ ಶ್ರೀ ಮಹಾದುರ್ಗಾ ಮಹಾಕಾಳಿ ಹಾಗೂ ಮಹಾಪ್ರತ್ಯಂಗಿ ದೇವಿ ಮಂದಿರದ ವಾಸ್ತುಶಾಂತಿ ಗೃಹ ಪ್ರವೇಶ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು. ಬರುವ ವಿಧಾನಸಭಾ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ನಡೆಯುತ್ತಿದೆ. ಆದರೆ ನಾನು ಯಾವುದೇ ರಾಜಕೀಯ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ಳದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನಸೇವೆ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಎಂದರು. ಪತ್ರಕರ್ತರ ಅನುಕೂಲಕ್ಕಾಗಿ ಬೆಳಗಾವಿ ನಗರದಲ್ಲಿ ಹೈಟೆಕ್ ಪತ್ರಿಕಾ ಭವನ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದು ಈಗಾಗಲೇ ನೀಲನಕ್ಷೆ ತಯಾರಿಸಿದ್ದು ಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಎಂದರು. ರುಪಿನಾಳ ಗ್ರಾಮದಲ್ಲಿ ಅಣ್ಣಾಸಾಹೇಬ್ ಖಿರಾಯಿ ಮುಂದಾಳತ್ವದಲ್ಲಿ ನಿರ್ಮಾಣಗೊಂಡ ಜಾಗೃತ ಮಹಾದುರ್ಗಾ ದೇವಸ್ಥಾನ ದಿನದಿಂದ ದಿನಕ್ಕೆ ಜನಪ್ರಿಯತೆ ಪಡೆಯುತ್ತಿದ್ದು ಈ ಕ್ಷೇತ್ರ ಬರುವ ದಿನಗಳಲ್ಲಿ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಲಿದೆ ಎಂದರು. ದುರ್ಗಾದೇವಿ ಹೊಸ ದೇವಸ್ಥಾನ ಇವತ್ತು ಉದ್ಘಾಟನೆ ಆಗೈತಿ. ಯಾಕಂದ್ರೆ ಕಳೆದ ಒಂದು ಐದಾರು ತಿಂಗಳಿಂದ ಅಪ್ಪ ಸಾಬ್ ಅವರು ಬಂದು ನನಗೆ ಭೇಟಿಯಾಗಿ ಒಂದು ದೇವಸ್ಥಾನ ಕಟ್ಟೋಯ್ತಂದರು. ಅದು ಭಾಳ ಖುಷಿಯಾಯ್ತು ನಮಗೂ, ಯಾಕಂದ್ರೆ ನಾವು ದುರ್ಗಾದೇವಿ ಭಕ್ತರು ನಾವು. ಅದಕ್ಕೆ ಒಳ್ಳೇದಾಯಿತು, ಹೇಳ್ತಾ ಆಯ್ತು ಆದಷ್ಟು ಬೇಗ ಮಾಡಿ ನಮ್ಕೊಂಡು ಏನು ಸಹಾಯ ಬೇಕು ಮಾಡ್ತೇವೆ. ಇವತ್ತು ಎಲ್ಲರ ಹಿರಿಯರ ಸಮ್ಮುಖನಾಗ ಇವತ್ತಿನ ದಿವಸ ಮೂರ್ತಿ ಉದ್ಘಾಟನೆ ದೇವಸ್ಥಾನ ಉದ್ಘಾಟನೆ ಆಗತ್ತೆ ಭಾಳ ಖುಷಿಯಿಂದ ಹೇಳಕ್ಕೆ ಬಯಸ್ತೇನೆ. ಇದು ಇನ್ನೂ ಗುಡಿ ಹೆಚ್ಚಿನ ಐತೆ ಬೆಳಿಲ್ಲ ತಿಳ್ಕಾರಿ ಆ ದೇವಿ ಮೂರು ದೇವಿಗಳಲ್ಲಿ ಆರಾಧಿಸ್ತಾನೆ. ಕ್ಷೇತ್ರದ ಬಹಳಷ್ಟು ಜನ ಮಾತಾಡ್ತಾರೆ, ಇನ್ನು ಅವರೊಬ್ಬರು ಉಳಿದ್ರು ಅವರಷ್ಟು ರಾಜಕೀಯಕ್ಕೆ ಬರ್ತಾರೆ. ರಾಜಕಾರಣ ಭಾಳ ದೂರ ಅದನ್ರ ಮತ್ತೊಮ್ಮೆ ಧಾರ್ಮಿಕ ಕಾರ್ಯಕ್ರಮದ ಬಂದನ್ರ ರಾಜಕೀಯ ಕಾರ್ಯಕ್ರಮ ಬರ್ತಾರೆ ಕೆಲವರನ್ನ. ಯಾಕಂದ್ರೆ ಈ ಧಾರ್ಮಿಕ ಕಾರ್ಯಕ್ರಮ ಬೆಳಗ್ಗೆ 3 ಗಂಟೆಗೆ ಹೇಳಿ ಬರ್ತಾನ್ರನ್ನ ರಾಜಕೀಯ ಕಾರ್ಯ ನೋಡಿರ್ಬೇಕು ನೀವು. ಕಳೆದ 20 ವರ್ಷ ನೋಡ್ಬೇಕನ್ನ, ಯಾಕಂದ್ರೆ ಎಲ್ಲೂ ಗುರ್ಸ್ಕೊಂಡಿಲ್ಲರನ್ನ ಗುರ್ಸ್ಕೊಳಕ್ಕೆ ಹೋಗಲ್ರನ್ನ. ನನಗೂ ರಾಜಕಾರಣ ಇನ್ನು ಉದ್ಯೋಗ ಇದ್ರೆ ಒಪ್ಪಬೋದ್ರನ್ನ. ನನಗೂ ರಾಜಕಾರಣ ದೂರ ಅದನ್ನ ಹಾಕಿ ಬಯಸ್ತೇನೆ ಅಷ್ಟನ್ನ. ಎಲ್ಲ ಉಪಾಪು ಹೇಳ್ತಾರೆ, ಯಾಕಂದ್ರೆ ಎಮ್ ಎಲ್ ಎ ನಿಲ್ತಾರೆ, ಎಂ ಪಿ ನಿಲ್ತಾರೆ, ಎಲ್ಲ ಅದ ಗಾಳಿ ಸುದ್ದಿ. ಇನ್ನೂ ಏನು ದೇವರ ಅಮ್ಮ ಇಚ್ಛಾ ಅಂತ ಇಚ್ಛಾ ಪ್ರಕಾರ ಅಷ್ಟೇ ಕೆಲಸ ಮಾಡಿದ್ರು ನಾವು, ಅಷ್ಟೇ ಹೇಳಕ್ಕೆ ಬಯಸ್ತೇನೆ. ಈ ಕಟ್ಟಡ ನೀಲನಕ್ಷೆ ರೆಡಿ ಆಯ್ತಿರದ ಈಗ, ಯಾಕಂದರೆ ಇದೆಲ್ಲ ರೆಡಿ ಡಾಕ್ಯುಮೆಂಟ್ಸ್ ರೆಡಿ ಆದ ಕೂಡಲೇ ಮುಖ್ಯಮಂತ್ರಿಯವರು ವಿಶೇಷವಾಗಿ ನಮ್ಮ ಪತ್ರಕರ್ತರ ಸಂಘದ ಕಟ್ಟಡಕ್ಕೆ ಉದ್ಘಾಟನೆ ಅಂದ್ರೆ ಅಡಿಗಲ್ ಸಮಾರಂಭ ಬರ್ತಾ ಅಂತ ಹೇಳಿ ಹೇಳ್ಯಾರದ. ಮಂದಿರದಲ್ಲಿ ಬಿದರೋಳಿಯ ಸಿದ್ಧಲಿಂಗ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮಗದುಂ, ಶಂಕರ್ ಧನವಾಡೆ, ರಮೇಶ್ ಖಾನಾಪುರೆ, ಕುಮಾರ್ ಮಂಗಾಜ್, ರೇವಪ್ಪ ತಳವಾರ್, ರಾಜು ಹನ್ಬರ್, ಬಾಳಕೃಷ್ಣ ಉಸ್ಕೆ, ಮಂಜುನಾಥ್ ಹಿರೇಕುಡೆ, ವಿರೂಪಾಕ್ಷಿ ಬಹದ್ದೂರ್, ಮಹಾಂತೇಶ್ ರೇಂದಾಳೆ, ವಿಜಯ ಧನವಾಡೆ, ಶಿವಾನಂದ ರೇಂದಾಳೆ, ಸತ್ಯಪ್ಪ ಖೋತ್, ಬಾಳು ಜನವಾಡೆ ಸೇರಿದಂತೆ ಮುಂತಾದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಮಂದಿರದ ಉನ್ನತಿಗಾಗಿ ಶ್ರಮಿಸಿದ ಡಾಕ್ಟರ್ ಭೀಮಸಿ ಜಾರಕಿಹೊಳಿ, ಅಪ್ಪಾಸಾಹೇಬ್ ಖಿರಾರಿ ಇವರಿಂದ ಮಂದಿರದ ಉನ್ನತಿಗಾಗಿ ಶ್ರಮಿಸಿದ್ದಕ್ಕಾಗಿ ಡಾಕ್ಟರ್ ಭೀಮಸಿ ಜಾರಕಿಹೊಳಿ ಅವರನ್ನು ಅಪ್ಪಾಸಾಹೇಬ್ ಖಿರಾಯಿ ಸತ್ಕರಿಸಿದರು. ಇಲ್ಲಿ ಬಹಳ ವರ್ಷದಿಂದ ಪೂಜೆ ಮಾಡ್ತಾ ಬರ್ತಕ್ಕಂಥದ್ದು, ವಿಶೇಷವಾದ ಶಕ್ತಿ ಇರ್ತಕ್ಕಂಥದ್ದು ಅಮ್ಮನವರ ದೇವಸ್ಥಾನದಲ್ಲಿ. ಈ ನಮ್ಮ ಜಾರಕಿಹೊಳಿ ಭೀಮಣ್ಣ ಜಾರಕಿಹೊಳಿ ಅವರು ಅವ್ರನ್ನು ಗುರುತಿಸಿ ಅವ್ರ ಹತ್ರ ಹೋಗಿ ಭೇಟಿಯಾದಾಗ ಅವರು ದೇವಸ್ಥಾನಕ್ಕೆ ನನ್ನಿಂದ ಏನು ಸಹಾಯ ಬೇಕು, ದೇವರ ಸೇವೆ ಮಾಡೋಕ್ಕೆ ಏನು ಅವಕಾಶ ಬೇಕು ನಾನು ಮಾಡ್ತೀನಿ ಅಂತಂದ ಮನಸ್ಪೂರ್ವಕ ಒಪ್ಪಿದ್ದಾರೆ. ಇನ್ನೂ ಮುಂದಾದರೆ ಬೇಕಷ್ಟು ಮಾಡ್ತಾ ಇದ್ದಾರೆ ಅಂತಂದು ಅವ್ರು ಹೇಳಿದ್ದಾರೆ. ಹಾಗೆ ಧರ್ಮ ಕಾರ್ಯದಲ್ಲಿ ಅವರು ಭಾಳಷ್ಟು ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತಂದು ಅವ್ರು ಮನಸ್ಪೂರ್ವಕವಾಗಿ ಹೇಳ್ತಕ್ಕಂಥದ್ದು. ಇನ್ನೂ ಮುಂದೆ ಅವರು ಸಹಿತ ಅವರು ಹೆಚ್ಚಿನ ಸಮಾಜ ಸೇವೆಯಲ್ಲಿ ಹೆಚ್ಚಿಗಾಗಿ ಭಾಳ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಜನನ ಪ್ರೇಮಿ ಆಗಬೇಕು ಅಂತ ನಾವು ಸಹ ಈ ದೇವರ ಸಾಕ್ಷಿಯಲ್ಲಿ ನಾವು ಒಂದು 4 ಮಾತು ಹೇಳ್ತಾ ಇದ್ವಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ದೇವಸ್ಥಾನ ಬಗ್ಗೆ ಹೆಚ್ಚಿಗೆ ವಿಶೇಷವಾಗಿ ಆಸಕ್ತಿ ಇರಲಿ, ಜಾರಕಿಹೊಳಿ ಅವರು ಭೀಮನ ಜಾರಕಿಹೊಳಿ ಇರಲಿ ಅಂತಂದು ನಾವು ಸಹಿತ ಬಯಸ್ತಾ ಇದ್ದು. ನಮ್ಮ 2 ಮಾತು ಮುಗಿಸ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಇದು ನಮ್ಮ ಚಿಕ್ಕೋಡಿ ತಾಲೂಕಿನ ರುಪ್ನಾಳ ಗ್ರಾಮದಲ್ಲಿ ಒಂದು ದೇವಿ ದೇವಸ್ಥಾನ ಬೆಳವಣಿಗೆ ಆಗ್ಬೇಕಂತ ಹೇಳಿ ಒಂದು ಸಣ್ಣದೈತಿ ಅದಕ್ಕೆ ಅಷ್ಟ. ಇನ್ನೊಂದು ಸ್ವಲ್ಪ ದೇವಿ ಶಕ್ತಿ ಐತೆ ಅಂತೇಳಿ ತಿಳ್ಕೊಂಡ ಹಿರಿಯರಾಗಲಿ, ಇವ್ರು ಅಪ್ಪ ಸಾಹೇಬ್ ಕಿರಾಯಿ ಅಂತೇಳಿ ಇವ್ರು ಇದ್ದಾರೆ ರೀ, ಇವ್ರು ಆರಾಧಕರು ಇದ್ದಾರೆ ಆ ಥರದ. ಇವ್ರು ಆಡಳಿತದಾಗ ಮತ್ತು ಈ ಕಾಕಾಯನ ಕಾಂತಾರಲ್ರಿ, ಇವ್ರು ಆಡಳಿತದಾಗ ಇದೊಂದು ಗುಡಿ ಕಟ್ಟಬೇಕಂತ ಹೇಳಿ ನಿರ್ಣಯ ಮಾಡಿದಾಗ ನಮ್ಮೆಲ್ಲರೂ ಒಂದು ಥೊಳಿ ಮಂದಿನ ಕೂಡಿಸ್ಕೊಂಡು ತಾಳಿ ಮಾಡಿರು ಅಂತ ಕಟ್ಟೋದ್ರೆ ಕಟ್ಟೋಣ ಅಂತೇಳಿ ಎಷ್ಟು ಆದಷ್ಟು ಒಬ್ಬೊಬ್ರು ಕೊಟ್ಟರು. ಒಟ್ಟು ಆಗೈತಿ ಬೆಳವಣಿಗೆ ಒಂದು ದೇವಲ್ಲ. ಇನ್ನೊಂದು ಸ್ವಲ್ಪ ಇಲ್ಲಿ ಏನೋ ಒಂದು ಶಕ್ತಿ ಐತೆ ಇವ್ರಿಗೆ ಅನಿಸಿದಾಗ ಅದನ್ನು ಕಾರ್ಯರೂಪಕ್ಕೆ ತರಬೇಕಂತ ಮಾಡಿದೆವು. ಇನ್ನೊಂದು ಸ್ವಲ್ಪ ಭಕ್ತರೆಲ್ಲ ಏನಾರು ಹೆಲ್ಪ್ ಮಾಡ್ರೆ ಇನ್ನೊಂದು ಸ್ವಲ್ಪ ಇದನ್ನು ಬೆಳವಣಿಗೆ ಮಾಡಿಸ್ಬೇಕನ್ನೋ ವಿಚಾರ ಐತಿ.
ಅಷ್ಟೇ ಹೇಳ್ತೀವಿ. ಅಪ್ಪ ಸಾಹೇಬ್ ಕರಾಯಿಯವರು ಮಾಡಿದ್ದ ನಿಯಮದಿಂದ ನಡೆದಿದೆ. ಬಹುಜನರು ಬರ್ತಿದ್ದಾರೆ. ಈಗ ಪ್ರವರ್ತನದ ಮೂರು ಮೂರ್ತಿ ಸ್ಥಾಪನಾ ಮಾಡಿದ್ದು ಈ ಜಾರಕಿಹೊಳಿಯವರ ಅಣ್ಣರು ಬಂದು ಇದರಂತೆ ಹೀಗೆ ನಡೀಲಿ ಅಂತ ನಾಲ್ಕು ಮಾತು ಹೇಳ್ತೇನೆ.